ತುಂಬಾ ಸಕತ್ತಾಗಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಅದೇ ಖುಷಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕನ್ನಡ ಸಿನಿಮಾಗಳಿಗೂ ಜನ ನುಗ್ತಿರೋದು. ಅಂಡ್ ಎಡ್ ಬುಷ್ ತುಂಬಾ ದೊಡ್ಡದಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಥಿಯೇಟ್ರಲ್ಲಿ ತುಂಬ ಸಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಾಸ್ ಕ್ರೌಡ್. ಅಂಡ್ ಇವಾಗ ಫ್ಯಾಮಿಲಿ ಕ್ರೌಡ್ ಕೂಡ ಬರಕ್ಕೆ ಶುರುವಾಗಿದೆ. ಅದು ಇನ್ನೊಂದು ಖುಷಿ, ಯಾಕೆಂದ್ರೆ ಮಾಲ್ಗಳಲ್ಲೆಲ್ಲ ಹೋದಾಗ ಎಲ್ಲ ಸೊ ಫ್ಯಾಮಿಲಿ ಕ್ರೌಡ್ ನೋಡೋ ಖುಷಿ ಆಗುತ್ತೆ. ಅವರುಗಳು ಬಂದು ನೋಡ್ತಿರೋದು, ಯಾಕೆಂದ್ರೆ ಅವಾಗ ಹಿಂಗೆಲ್ಲ ನಡೆದಿತ್ತಾ, ಹಿಂಗೆಲ್ಲ ಇತ್ತ ಅನ್ನೋದನ್ನ ಒಂದು ಕ್ಯೂರಿಯಾಸಿಟಿಲಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಜೆ ಪಿ ನಗರಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ದೆ. ನಾವು ಮಾಮೂಲಿ ಒಂದು ಇಡ್ಲಿ ಪಾಯಿಂಟ್ ಅಂತ ಇದೆ, ಎಸ್ ಎಲ್ ಎನ್ ಅಂತಲ್ಲಿ ಕಾಫಿ ಕುಡಿತೀವಿ. ಅಲ್ಲಿ ಒಂದು ಫ್ಯಾಮಿಲಿ ಬಂದು ಮಾತಾಡ್ಸೋದು, ನಾವು ಗಾಂಧಿ ಬಜಾರ್ ಬಸವನಗುಡಿಲಿ ಇರೋದು. ಅವಾಗಿಂದ ನಾನು ಸಿನಿಮಾಗೆ ಹೋಗಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಅದು ಸಖತ್ತಾಗಿ ತೋರಿಸಿದ್ದಾರೆ ಅವತ್ತಿನ ಕಾಲದ್ದೆಲ್ಲದನ್ನು ಅಂತ. ಸೊ ಅದು ಖುಷಿ. ಆ್ಯಂಡ್ ಜೊತೆಗೆ ಇವತ್ತು ಇಲ್ಲಿ ಗರ್ಡಮಲ್ಲಲ್ಲಿ ಅಥ್ಲೀಟ್ಸು, ಈಗ ನಮ್ಮ ಗರ್ಡಾಚಾರ್ಯವರು, ಉದಯ್ ಗರ್ಡಾಚಾರ್ಯವರು ಅವರೆಲ್ಲರೂ ಬಂದು ಅಷ್ಟು ಜನ ಸಿನಿಮಾ ನೋಡಿ ಅವರು ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನಿಜವಾಗ್ಲೂ ಖುಷಿನ. ಜೊತೆಗೆ ಇಲ್ಲಿ ಈ ಕಡೆ ಭಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ಎಲ್ಲ ನಮ್ಮ ಗಿರೀಶ್ ಕುಮಾರ್ ಅವರು ತುಂಬ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಅದು ಸಣ್ಣ ಪುಟ್ಟದ್ದು ಕೆಲವೊಂದು ಸ್ಟಾರ್ಟಿಂಗಲ್ಲಿ ಶುರುವಾಯಿತು. ಆದರೆ ಮೊದಲಿಂದನು ಶ್ರೀಧರ್ ಸರ್ ಆಗಲಿ ನಾವಾಗಲಿ ಹೇಳಿದ್ವಿ ಅಂದರೆ ಈ ಸಿನಿಮಾದ ಸ್ಕೇಲ್ ಬೇರೆ, ಇದನ್ನು ಬೇರೆ ಥರನೇ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿ. ಐ ಥಿಂಕ್ ಅದನ್ನು ಹಂಗೆ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ನಾನು ಇನ್ನೂ ಏನು ಲೆಕ್ಕ ಹಾಕಿಲ್ಲಮ್ಮ, ನಿಜವಾಗ್ಲೂ ಆ ಕಡೆ ಫೋಕಸ್ ಮಾಡೋಕ್ಕಾಗಿಲ್ಲ. ನಾನು ಏನಂದರೆ ಡೆಫಿನೆಟ್ಲಿ ನನ್ನ ಕೆರಿಯರ್ನ ದೊಡ್ಡ ಓಪನಿಂಗ್ ತೊಗೊಂಡಿರೋಂಥ ಸಿನಿಮಾ, ತುಂಬ ಚೆನ್ನಾಗಿ ಜನ ಪ್ರೀತಿ ನುಗ್ತಾ ಇದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಯಾಕೆಂದರೆ ಅವರು ಆ ಚಪ್ಪಾಳೆ ಆ ಖುಷಿ ಅವ್ರು ನುಗ್ಗೋದೇ ಮತ್ತೆ ಇನ್ನೊಂದಿಷ್ಟು ಕನಸುಗಳಿಗೆ ಅದು ಶಕ್ತಿ ತುಂಬುತ್ತೆ. ತುಂಬ ಚೆನ್ನಾಗಾಗಿದೆ. ಇನ್ನು ಇದೆಲ್ಲ ಆಗಲಿ, ಇದಾಗ್ತಿದ್ದಂಗೆ ಕೂತ್ಕೊಂಡು ಸರ್ ಜೊತೆ ಮಾತಾಡಿ ಪ್ಲಾನ್ ಮಾಡಬೇಕು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.